ಪಬ್ಲಿಕ್ ಡೊಮೈನ್ನಲ್ಲಿದೆ, ಕಾನೂನಾತ್ಮಕವಾಗಿ ಆ ಕೇಸ್ ಮುಗಿದೋಗಿದೆ. ಪಬ್ಲಿಕ್ ಡೊಮೈನ್ನಲ್ಲಿ ಪರ ವಿರೋಧ ಇರ್ತದೆ, ನಾವು ಅದನ್ನೇನು ಮಾಡೋಕ್ಕಾಗೋದಿಲ್ಲ. ನಾವು ಈ ಗೌರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ದಿಸ್. ಪಬ್ಲಿಕ್ ಡೊಮೈನ್ನಲ್ಲಿದೆ, ಕೆಲವರು ಪರ ತೆಗಿಬೇಕು, ಓಪನ್ ಮಾಡಬೇಕು ಅದನ್ನು ಕೇಸ್ನ ಅಂತಾರೆ, ಕೆಲವರು ಇದು ಮಾಡ್ತಾರೆ. ನಾವು ಗೌರ್ಮೆಂಟಿಂದ ನಾವೇನು ತೀರ್ಮಾನ ಮಾಡಿಲ್ಲ, ಮಾಡೋದು ಇಲ್ಲ ಈಗ ಸದ್ಯ. ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಅವರು ಸೌಜನ್ಯ ಪ್ರಕರಣ ಮುಗಿದು ಹೋದ ಅಧ್ಯಾಯ ಅಂತ ಹೇಳಿದ್ದಾರೆ. ಇದೊಂದು ಬಾಲಿಷವಾದಂತಹ ಒಂದು ಹೇಳಿಕೆ. ಗೃಹ ಮಂತ್ರಿಗಳಾಗಿ ಡಾಕ್ಟರ್ ಪರಮೇಶ್ವರಪ್ಪ ಅವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡಬಾರ್ದಿತ್ತು. ನನಗೆ ಇದ್ರ ಬಗ್ಗೆ ಖೇದ ಇತ್ತು. ಯಾಕೆ ಅಂತಂದರೆ ಅವರು ಮೇಟಿಯಾಗಿರುವಂಥದ್ದು ಗೃಹ ಇಲಾಖೆ. ಗೃಹ ಇಲಾಖೆಗೆ ಯಾವ ಇಂಟೆಲಿಜೆನ್ಸ್ ಕೆಲಸ ಮಾಡ್ತಾ ಇಲ್ವೋ? ಕಳೆದ 11 ವರ್ಷಗಳಿಂದ ಸೌಜನ್ಯಳ ಒಂದು ನ್ಯಾಯದ ಹೋರಾಟ ಈ ಕರುನಾಡಿನಲ್ಲಿ, ಈ ತುಳುನಾಡಿನಲ್ಲಿ ಎಲ್ಲ ಧಾರ್ಮಿಕರು, ಎಲ್ಲ ಪ್ರಗತಿಪರರು, ಎಲ್ಲ ಚಳುವಳಿಗಾರರು ಒಟ್ಟಾಗಿ ನಡೆಸುತ್ತಿರುವಂಥದ್ದು ಇಡೀ ಸರ್ಕಾರಕ್ಕೆ ಗೊತ್ತಿದೆ, ಎಲ್ಲ ಸರ್ಕಾರಗಳಿಗೂ ಕೂಡ ಗೊತ್ತಿದೆ. ಇವತ್ತಿನ ಹೊಸ ಸರ್ಕಾರಕ್ಕೂ ಕೂಡ ಇದರ ಒಂದು ಮಾಹಿತಿ ಇಂಟೆಲಿಜೆನ್ಸ್ ಮೂಲಕ ಹೋಗ್ತಾ ಇದೆ. ಕೊಡಗಿನಿಂದ ಹಿಡಿದು ಬೀದರ್ ಗುಲ್ಬರ್ಗದ ತನಕ ಇರುವಂಥ ಎಲ್ಲ ಮನೆ ಮನೆಗಳಲ್ಲಿ, ಎಲ್ಲ ಟೀ ಅಂಗಡಿಗಳಲ್ಲೂ ಕೂಡ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ಒಂದು ಮಾತು ಕೇಳ್ಬರ್ತಾ ಇರುವಾಗ ಗೃಹ ಮಂತ್ರಿಗಳು ಸ್ವಲ್ಪ ವಿವೇಕ ವಿವೇಚನೆಯಿಂದ ಈ ಮಾತನ್ನು ಸ್ವಲ್ಪ ಸಮಯ ತಗೊಂಡಾದರೂ ಹೇಳಬೇಕಾಗಿತ್ತು. ಒಂದು ಸೌಜನ್ಯಕ್ಕಾದರೂ ಕೂಡ, ಒಂದು ಸಾಂತ್ವನ ನೀಡುವ ನಿಟ್ಟಿನಲ್ಲಾದರೂ ಕೂಡ, ಆ ತಾಯಿಯ ಒಡಲಿನ ಉರಿಯನ್ನು ಆರಿಸ್ಲಿಕ್ಕೋಸ್ಕರ ಆದರೂ ಕೂಡ ಅವರು ಇಲ್ಲ, ನಾನು ಇದನ್ನು ನೋಡ್ತೇನೆ, ನಾನು ತಜ್ಞರ ಜೊತೆಯಲ್ಲಿ ಮಾತಾಡ್ತೇನೆ ಅಂತ ಹೇಳಬೇಕಾಗಿತ್ತು. ಯಾಕೆ ಅಂತಂದರೆ ತಜ್ಞರು ಹೇಳ್ತಾರೆ ಇದು ಮುಗಿದು ಹೋದ ಅಧ್ಯಾಯ ಅಲ್ಲ. ಎಲ್ಲಿ ಮುಗಿದೋಗಿದೆ? ಸೌಜನ್ಯ ತೀರು ಹೋಗಲಿಲ್ಲ, ಸೌಜನ್ಯ ಮರುಹುಟ್ಟು ಪಡೆದಿದ್ದಾಳೆ ಈ ಕರ್ನಾಟಕದಲ್ಲಿ. ಇವತ್ತು ಸೌಜನ್ಯ ಹೋರಾಟದ ರೂಪದಲ್ಲಿ ಎಲ್ಲ ಹೋರಾಟದ ನದಿಗಳನ್ನು ಒಂದು ಸಾಗರಕ್ಕೆ ಸೇರಿಸ್ತಾ ಇದ್ದಾಳೆ. ಇದಕ್ಕೆ ನಾವು ಸಂಭ್ರಮಿಸಬೇಕಾದಂಥದ್ದು. ಎಲ್ಲ ಚಳುವಳಿಗಳಿಗೆ ಇವತ್ತು ಚೈತನ್ಯ ಆಗಿರೋದು ಸೌಜನ್ಯ. ಹಾಗಾಗಿ ಇದನ್ನು ನಾವು ಅಷ್ಟು ಲೇವುಡಿ ಮಾಡುವಂಥದ್ದು, ಸಿನಿಕವಾಗಿ ನೋಡುವಂಥದ್ದು ಶೋಭೆ ತರಲ್ಲ ಒಂದು ಸರ್ಕಾರಕ್ಕೆ. ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ನಾನು ಖುದ್ದು ತೀರ್ಪನ್ನು ನಾನು ಓದ್ತೇನೆ, ನಾನು ಒಬ್ಬ ವಕೀಲನಾಗಿದ್ದೇನೆ, ನನಗೆ ಸಮಯ ಕೊಡಿ, ನಾನು ಅದನ್ನ ತಿಳ್ಕೊಂಡು ನಂತರದಲ್ಲಿ ನಾನು ವಾಪಸ್ ಬಂದು ಮಾತಾಡ್ತೇನೆ ಅಂತ ಹೇಳಿ ಹೋಗಿರುವಾಗ ಗೃಹ ಮಂತ್ರಿಗಳೇ ಇದೇನು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಬಿಟ್ರಲ್ಲ, ಯಾವುದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರು ಹೇಳ್ದಂಗೆ ಹೇಳ್ತಾ ಇದ್ದೀರಾ? ನಾನು ಮಾಡೋದನ್ನೆಲ್ಲ ಮಾಡಿ ಆಗಿದೆ, ಮುಗಿದೋಗಿದೆ, ಡೆಡ್ ಬಾಡಿ ತಗೊಂಡೋಗಿ ಅಂತ ಹೇಳೋದಲ್ಲ. ಇದು ಸೌಜನ್ಯಳ ಪ್ರಕರಣ ಅಂತಂದರೆ ಹೆಣ್ಣೆತ್ತವರ ಒಡಲಿನ ಪ್ರಕರಣ. ಇದು ಮನೆ ಮನೆಗಳಲ್ಲಿ ಯಾರ್ಯಾರು ಹೆಣ್ಣನ್ನು ಎತ್ತಿದ್ದಾರೆ, ಹೊತ್ತಿದ್ದಾರೆ, ಬೆಳೆಸಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ಬೀದಿಗೆ ಬೀಳ್ತಾ ಇದ್ದಾರೆ. ಸೌಜನ್ಯಳು ನಮ್ಮೆಲ್ಲರ ಹೆಣ್ಣು ಮಕ್ಕಳ ಪ್ರತೀಕ, ನಮ್ಮ ಸ್ವಾಭಿಮಾನ, ನಮ್ಮ ಹೆಣ್ಣು ಮಕ್ಕಳ ಘನತೆಯ, ಅವರ ಮಾನ ಪ್ರಾಣದ ಸಂಕೇತ. ಹಾಗಾಗಿ ನಾವು ಯಾವುದೇ ರೀತಿಯಾದಂತಹ ಒಂದು ದ್ವೇಷ ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇಲ್ಲ. ರುಚಿಯಿದೆ ನಮ್ಮಲ್ಲಿ, ಕಿಚ್ಚಿದೆ. ಒಂದು ಮಗುವಿಗಾದಂತಹ ಅನ್ಯಾಯದ ಬಗ್ಗೆ ನಮಗೆ ನೋವಿದೆ. ಆ ಒಡಲಿನ ನೋವಿನೊಡನೆ ಈ ಮಾತನ್ನು ಹೇಳ್ತಾ ಇದ್ದೇವೆ. ಈ ಚಳುವಳಿ ಪ್ರಖರವಾಗ್ತಾ ಇದೆ. ಇದು ಸರ್ಕಾರಕ್ಕೆ ಗಮನಕ್ಕೆ ಬರಬೇಕು. ಯಾಕೆ ಕಾನೂನಿನ ದಾರಿಗಳು ಎಲ್ಲವೂ ಮುಚ್ಚಿ ಹೋಗಿದೆ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಅಜ್ಞಾನ ಆಗುತ್ತೆ, ಅದು ನಮ್ಮ ಅವಿವೇಕ ಆಗುತ್ತೆ. ನಿಮಗೆ ಅಡ್ವೊಕೇಟ್ ಜನರಲ್ ಇದ್ದಾರೆ, ಹಿರಿಯ ನ್ಯಾಯವಾದಿಗಳಿದ್ದಾರೆ, ರಿಟೈರ್ಡ್ ಆದಂತಹ ನ್ಯಾಯವಾದಿಗಳು, ನ್ಯಾಯಾಧೀಶರು ನಿಮ್ಮ ಸುತ್ತಮುತ್ತ ಇದ್ದಾರೆ. ಒಂದು ಸಭೆಯನ್ನು ಮಾಡಿ ತಿಳ್ಕೊಳ್ಳಿ ಯಾವ್ಯಾವ ಬಾಗಿಲುಗಳು ಇನ್ನೂ ಓಪನ್ ಆಗಿದ್ದಾವೆ. ಆ ಬಾಗಿಲುಗಳನ್ನು ಮೂಲಕ ನೀವು ಈ ತನಿಖೆಯನ್ನು ನಡೆಸುವಂಥದ್ದು. ಯಾಕೆ ಇಟ್ಸ್ ಅ ಸ್ಟೇಟ್ ವರ್ಸಸ್ ದ ಕ್ರಿಮಿನಲ್, ಇಟ್ಸ್ ಅ ಅಫೆನ್ಸ್ ಅಗೇನ್ಸ್ಟ್ ದ ಸ್ಟೇಟ್ ಅಂತ ನಾವು ಹೇಳಬೇಕಾದ್ರೆ, ನಿಮ್ಮ ಮಗು ಅತ್ಯಾಚಾರಕ್ಕೊಳಪಟ್ಟಿರುವಂಥದ್ದು, ನಿಮ್ಮ ಮಗು ಇವತ್ತು ಸಾವುಗೊಳಗಾಗಿರೋದು, ಸರ್ಕಾರ ಇದನ್ನು ವಿವೇಚನೆಯಿಂದ ನೋಡಬೇಕು, ಮಾನವೀಯ ಮಸೂರದಲ್ಲಿ ನೋಡಬೇಕು. ಯಾಕೆ ಕಮಿಷನರೇಟ್ ಅಂತ ಹೇಳುವಂಥದ್ದು ಇಲ್ವ? ಕಮಿಷನರೇಟ್ನ ನೀವು ಫಾಲೋ ಮಾಡಿ, ಒಂದು ಫಾರ್ಮ್ ಮಾಡಿ, ಅದರ ಮೂಲಕ ತನಿಖೆಯನ್ನು ಮಾಡಿ ವರದಿ ಕೊಡಲಿಕ್ಕೆ ಹೇಳಿ. ಆ ವರದಿಯನ್ನು ಆಧರಿಸಿ ನೀವು ಹೈಕೋರ್ಟ್ನಲ್ಲಿ ಇದಕ್ಕೆ ಒಂದು ದಾರಿಯನ್ನು ಹುಡ್ಕೋಬೇಕು. ಬೀದಿಯಲ್ಲಿರುವಂಥ ಜನರೆಲ್ಲ ಬಂದು ಒಂದು ದಾರಿ ಹುಡ್ಕೋದಲ್ಲ, ನೀವು
ನಮ್ಮ ಪ್ರತಿನಿಧಿ ಆಗಿದ್ದೀರಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ನಂಬಿದ್ದೇವೆ, ನಿಮ್ಮ ಮೇಲೆ ಭರವಸೆಯನ್ನು ಇಟ್ಟಿದ್ದೇವೆ. ನೀವು ಒಂದು ಜನಪರವಾದಂಥ ಒಂದು ಸರ್ಕಾರ ಅಂತ ನಾವು ಅರ್ತಿದ್ದೇವೆ. ಅಂಥದ್ರಲ್ಲಿ ನಿಮ್ಮ ಆ್ಯಟಿಟ್ಯೂಡ್ ಇದೆಯಲ್ಲ, ಇದು ಮುಗಿದೋದ ಅಧ್ಯಾಯ, ನಮ್ಮಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಒಂದು ಆ್ಯಟಿಟ್ಯೂಡ್ನ ತೋರಿಸಿದ್ರಲ್ಲ, ಅದು ಒಂದು ಹೆಣ್ಣು ಮಗುವಿಗೆ ಮಾಡಿದಂತಹ ಒಂದು ಅವಮರ್ಯಾದೆ ಅಂತಲೇ ನಾನು ಪರಿಗಣಿಸುವಂಥದ್ದು. ಹಾಗಾಗಿ ಇಲ್ಲಿ ಬೇಕಾದಷ್ಟು ದಾರಿಗಳಿದ್ದಾವೆ. ಮುಂದಿನ ಬಾಗಿಲು ಇವತ್ತು ಬಂದ್ ಆಗಿದ್ದರೆ ಹಿಂದಿನ ಬಾಗಿಲಿನಿಂದ ತನಿಖೆಗಳನ್ನು ಮಾಡಿ ಸೌಜನ್ಯ ಮತ್ತು ಸಂತೋಷ್ ಇಬ್ಬರೂ ಕೂಡ ಇವತ್ತು ಸಂತ್ರಸ್ತರಾಗಿದ್ದಾರೆ. ಒಬ್ಬಳು ಸತ್ತೋಗಿದ್ದರೆ ಇನ್ನೊಬ್ಬ ಬದುಕಿ ಸಾಯ್ತಾ ಇದೆ. ಅವನ ಎಲ್ಲ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದೆ. ಅವನ ಮನೆ ಇವತ್ತು ಧ್ವಂಸ ಆಗಿದೆ. ಅವನ ಸಂಸಾರ, ಅವನ ಹೆತ್ತವರು ಚಿತ್ರನ್ನ ಆಗಿದ್ದಾರೆ. ಹಾಗಾಗಿ ಇದು ನಮ್ಮ ಸರ್ಕಾರಕ್ಕೆ, ನಮ್ಮ ಕರ್ನಾಟಕಕ್ಕೆ ಶೋಭೆ ತರುವಂಥ ವಿಚಾರ ಅಲ್ಲ. ಒಂದು ಮಾದರಿಯಾದಂಥ ತನಿಖೆಯನ್ನು ನಡೆಸುವಂಥದ್ದು, ಅದರ ಮೂಲಕ ಒಂದು ಒಳ್ಳೆಯ ಒಂದು ನ್ಯಾಯವನ್ನು ಈ ಒಂದು ಹೆತ್ತವರಿಗೆ, ಈ ಸತ್ತವಳಿಗೆ, ಹಾಗೆ ಎಲ್ಲಿ ಸತ್ತು ಬದುಕ್ತಿರುವಂಥವನಿಗೆ ಕೊಟ್ಟಾಗ ಇದು ಒಂದು ಐತಿಹಾಸಿಕವಾದಂಥ ತೀರ್ಪಾಗುತ್ತೆ. ದಯಮಾಡಿ ಇದು ಜನರ ರೊಚ್ಚು, ನಮ್ಮನ್ನು ಸುಡಬಾರ್ದು, ಸರ್ಕಾರವನ್ನು ಸುಡಬಾರ್ದು. ನೀವು ಸರ್ಕಾರಕ್ಕೂ ಕೂಡ ಒಂದು ರೀತಿಯಾದಂತಹ ಒಂದು ಸಂಕಟವನ್ನು ತರ್ತಾ ಇದ್ದೀರ. ಈ ರೀತಿಯ ಮಾತುಗಳು ದಯಮಾಡಿ ಮುಂದೆ ನಿಮ್ಮಿಂದ ಬಾರದಿರಲಿ ಅಂತ ನಾನು ಆಶಿಸ್ತೇನೆ. ಹಾಗೆಯೇ ಬೇಗ, ಆದಷ್ಟು ಬೇಗ ನೀವು ಕಮಿಷನರೇಟ್ ಮಾಡಿ ತನಿಖೆಯನ್ನು ಮಾಡಿ ಅದರ ಮೂಲಕ ಹೈಕೋರ್ಟ್ಗೆ ಒಂದು ಪಿಟಿಷನ್ ಹಾಕಿ ಹೈಕೋರ್ಟ್ನ ಮೂಲಕ ಇದಕ್ಕೆ ಒಂದು ರೀಇನ್ವೆಸ್ಟಿಗೇಷನ್ ಮಾಡುವಂಥದ್ದು, ಅದರಲ್ಲೂ ಕೂಡ ಜುಡಿಷರಿ ಮಾನಿಟರ್ ರೀಇನ್ವೆಸ್ಟಿಗೇಷನ್ ಮಾಡುವಂಥದ್ದನ್ನು ನಾವು ಆಗ್ರಹಿಸ್ತಾ ಇದ್ದೇವೆ. ಯಾಕೆಂತಂದರೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ, ಸ್ಥಳೀಯ ಅಧಿಕಾರಿಗಳಾಗಲಿ, CID ಅಧಿಕಾರಿಗಳಾಗಲಿ, CBI ಅಧಿಕಾರಿಗಳಾಗಲಿ, ನ್ಯಾಯವನ್ನು ಕೊಡಿಸೋಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ನಮಗಿರುವಂಥ ಒಂದೇ ಮಾರ್ಗ, ನಮಗೇ ಇರುವಂತಹ ಒಂದೇ ಭರವಸೆ ಈ ನ್ಯಾಯಾಂಗ. ನ್ಯಾಯಾಂಗದ ಒಬ್ಬ ಪ್ರಾಮಾಣಿಕವಾಗಿರುವಂತಹ ಒಬ್ಬರು ನ್ಯಾಯಾಧೀಶರ ಸಮ್ಮುಖದಲ್ಲಿ, ನ್ಯಾಯಾಧೀಶರ ನಿರ್ದೇಶನದಲ್ಲಿ, ಅವರ ಉಸ್ತುವಾರಿಯಲ್ಲಿ ಈ ತನಿಖೆ ನಡೆಯುತ್ತೆ. ನಂತರದಲ್ಲಿ ನಮ್ಮ ಸೌಜನ್ಯಳಿಗೆ, ಸೌಜನ್ಯಳ ಮೂಲಕ ಎಷ್ಟು ಜನ ಇವತ್ತು ಅತ್ಯಾಚಾರಕ್ಕೊಳಪಟ್ಟಿದ್ದಾರೆ, ಕೊಲೆಗೈಯಲ್ಪಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗುವಂಥ ಕೆಲಸವನ್ನು ಮಾಡಿದರೆ ನಿಮ್ಮನ್ನು ನಾವೆಲ್ಲರೂ ಮರೆಯಲ್ಲ. ಮತ್ತು ಇದೊಂದು ಐತಿಹಾಸಿಕವಾಗಿ ನಿಮ್ಮನ್ನು ನೆನಪಿಸಿಕೊಳ್ಳುವಂತಹ ಒಂದು ತನಿಖೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಈ ಒಂದು ಚಳುವಳಿ ನ್ಯಾಯ ಸಿಗುವವರೆಗೆ ಮುಗಿದು ಬಿಡುತ್ತೆ ಅಂತ ಹೇಳುವಂತಹ ಒಂದು ಭ್ರಮೆ ನಮಗೆ ಯಾರಿಗೂ ಕೂಡ ಬೇಡ. ನಿಮಗೆ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಇದು ಇವತ್ತು ಮಾಡ್ತಾರೆ, ನಾಳೆ ಇದನ್ನು ಮುಚ್ಚಿಕೊಂಡು ಮನೆಗೆ ಕೂತ್ಕೊಳ್ತಾರೆ ಅಂತ ಹೇಳುವಂಥದ್ದಿಲ್ಲ. ನಾನು ಇದೇ ಸಂದರ್ಭದಲ್ಲಿ ಹೆತ್ತವರಿಗೆ ಕರೆ ಕೊಡ್ತಾ ಇದ್ದೇನೆ, ವಿದ್ಯಾರ್ಥಿಗಳಿಗೆ ಕರೆ ಕೊಡ್ತಾ ಇದ್ದೇನೆ. ಯಾಕೆ ನಿಮ್ಮ ಮಕ್ಕಳಲ್ಲಿ ನೀವು ಈ ಒಂದು ಪಾಪದ ಹೆಣ್ಣು ಮಗುವನ್ನು ಕಾಣಬೇಕು? ಅದೇ ರೀತಿ ವಿದ್ಯಾರ್ಥಿಗಳೇ, ನಿಮ್ಮ ಸಮುದಾಯದ ಈ ಹೆಣ್ಣು ಮಗಳು ನಿಮ್ಮ ಸಮವಸ್ತ್ರವನ್ನು ಹಾಕಿಕೊಂಡು ವಾಪಸ್ ಬರ್ತಿರುವಾಗ ಅಪಹರಣಕ್ಕೊಳಪಟ್ಟು ಅತ್ಯಾಚಾರಕ್ಕೊಳಪಟ್ಟು ನೀವು ಧರಿಸುವಂತಹ, ಹೆಮ್ಮೆಯಿಂದ ಧರಿಸುವಂತಹ ಈ ಐಡೆಂಟಿಟಿ ಕಾರ್ಡ್ ಏನಿದೆ ಅದರ ಟ್ಯಾಗ್ನಲ್ಲಿ ಬಿಗಿದು ಅವಳು ಸತ್ತಿರುವಂಥದ್ದು. ಯಾವುದೋ ಸಣ್ಣ ಪುಟ್ಟ ಕಾರಣಗಳಿಗೋಸ್ಕರ ಬೀದಿಗಿಳಿಯುವ ವಿದ್ಯಾರ್ಥಿ ಸಂಘಟನೆಗಳಿಗೆ ನಾನು ಇವತ್ತು ಕರೆ ಕೊಡ್ತಾ ಇರುವಂಥದ್ದು, ನಮ್ಮ ಮರ್ಯಾದೆ, ನಮ್ಮ ಘನತೆ, ನಮ್ಮ ಶಕ್ತಿಯನ್ನು ತೋರಿಸ್ಬೇಕಾದ್ರೆ ನಾವು ಸೌಜನ್ಯಳ ನ್ಯಾಯದ ಚಳುವಳಿಗೆ ನಾವು ಧುಮುಕ್ಬೇಕು. ಈ ಒಂದು ಚಳುವಳಿಗೆ ನಾವು ಬೆನ್ಕಟ್ಟಿ ನಿಲ್ಲಬೇಕು. ಇದು ನಮ್ಮೆಲ್ಲರ ಗೌರವದ ಪ್ರಶ್ನೆ ಆಗುತ್ತೆ. ಹಾಗಾಗಿ ಇಲ್ಲಿ ನ್ಯಾಯವಾದಿಗಳಾಗಲಿ, ಪೋಷಕರಾಗಲಿ, ಅಥವಾ ವಿದ್ಯಾರ್ಥಿಗಳಾಗಲಿ, ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗುವವರೆಗೆ ಚಳುವಳಿಯನ್ನು ಮಾಡಬೇಕು. ಅದಕ್ಕೆ ಒತ್ತಾಸೆಯಾಗಿ ಎಲ್ಲ ವಿದ್ಯಾಸಂಸ್ಥೆಗಳು ನಿಲ್ಲಬೇಕು ಅನ್ನುವಂಥ ಒಂದು ಆಗ್ರಹವನ್ನು ನಾನು ಮಾಡ್ತಾ ಇರುವಂಥದ್ದು. ಇನ್ನು ಮುಂದೆ ಸರ್ಕಾರದ ಯಾವುದೇ ಮಂತ್ರಿಗಳಾಗಲಿ, ಸಚಿವರಾಗಲಿ, ನಿಮ್ಮ ಜವಾಬ್ದಾರಿಯನ್ನು ಬಿಟ್ಟು ಮಾತನಾಡಬೇಡಿ, ಅಷ್ಟು ಸುಲಭವಾಗಿ ತಗೊಳ್ಬೇಡಿ. ಇದು ಜನಸಾಮಾನ್ಯರ ಒಂದು ಚಳುವಳಿ. ಇದು ಜನಸಾಮಾನ್ಯರನ್ನು ನಿಮ್ಮನ್ನು ಆರಿಸಿ ನಿಮ್ಮನ್ನು ಗದ್ದಿಗೆ ಕೂರಿಸಿರುವಂಥದ್ದು ನೀವು ಸೇವಕರಾಗಿದ್ದೀರಿ. ಜನಸಾಮಾನ್ಯರೇ ಪ್ರಭುಗಳಾಗಿದ್ದಾರೆ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ. ಅವರಿಗೆ ಮರ್ಯಾದೆ ಕೊಡುವಂಥದ್ದು, ಅವರ ಮಾತಿಗೆ ಆಲಿಸುವಂಥದ್ದು, ಈ ದುಃಖದ ಅನುಸಂಧಾನವನ್ನು ಮಾಡುವುದರ ಮೂಲಕ
ಅವರ ಮನೆಯಲ್ಲಿ ಅವರ ಮನದಲ್ಲಿ ನೀವು ಜಾಗವನ್ನು ಹುಡುಕೊಳ್ಳುವಂಥದ್ದು ಮಾಡಬೇಕು ಬಿಟ್ಟರೆ ಆ್ಯಟಿಟ್ಯೂಡ್ ತೋರಿಸುವಂಥದ್ದಾಗಲಿ, ನಿಮ್ಮ ಒಂದು ಗರ್ವವನ್ನು ತೋರಿಸೋದ್ರ ಮೂಲಕ ಅಥವಾ ಬೆದರಿಸಿ ಎದುರಿಸಿ ಅವರಿಗೆ ಸ್ಟೇ ತಂದು ಅವರ ಬಾಯಿ ಕಟ್ಟೋದ್ರ ಮೂಲಕ ಆಗೋದಿಲ್ಲ. ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ, ಯಾಕೆ ಯಾಕೆ ದಕ್ಷಿಣ ಕನ್ನಡದ ಅಷ್ಟು ಜನ ಇವತ್ತು ಬೀದಿಗಿಳಿತಿದ್ದಾರಲ್ಲ, ಪ್ರತಿಯೊಬ್ಬರು ಕೂಡ ಆ ಒಂದು ಪ್ರಕರಣದ ಬಗ್ಗೆ ಮಾತಾಡ್ತಿದ್ದಾರಲ್ಲ, ಅದೊಂದೇ ಪ್ರಕರಣದ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಇವತ್ತು ಕೊಲೆಗೈಯಲ್ಪಟ್ಟಂಥ ಮಾವುತರ ಬಗ್ಗೆ ಮಾತಾಡ್ತಾರೆ, ಅವರ ತಂಗಿ ಬಗ್ಗೆ ಮಾತಾಡ್ತಾರೆ, ಅದೇ ರೀತಿ ಅತ್ಯಾಚಾರಕ್ಕೊಳಪಟ್ಟಂಥ ಅನೇಕ ಇತರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಸ್ಥಳೀಯ ಜನರು. ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ನ ತಗೊಂಡು ನೋಡಿ. ಹಾಗಾಗಿ ಈ ಒಂದು ಪ್ರಕರಣ ದೇಶೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜ್ವಲಿಸ್ತಾ ನಮ್ಮ ನಾಡಿಗೆ ಕೆಟ್ಟ ಹೆಸರು ತರುವಕ್ಕಿಂತ ಮುಂಚೆ ಕರ್ನಾಟಕ ಗಣ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟು, ನಿಮಗೆ ಯಾವ ಕೊರತೆ ಇದೆ, ಎಲ್ಲ ತಜ್ಞರು ನಿಮ್ಮ ಆಜುಬಾಜಿನಲ್ಲಿದ್ದಾರೆ, ಎಲ್ಲ ತಜ್ಞರನ್ನು ಕೂಡಿಸ್ಕೊಂಡು ಕೇಳಿ ಏನು ಮಾಡ್ಬೋದು, ಏನೇನು ಮಾಡ್ಬೋದು, ಎಲ್ಲರನ್ನು ಕೇಳಿ ನ್ಯಾಯಬದ್ಧವಾಗಿ ಏನನ್ನು ಮಾಡ್ಬೋದು ಅದನ್ನು ದಯಮಾಡಿ ಮಾಡಿ ಮುಗಿಸಿ. ಇದು ಜಾಸ್ತಿ ದಿವಸ ಇಟ್ಕೊಂಡಷ್ಟು ಹೆಣವನ್ನು ನಮ್ಮ ಮನೆ ಮುಂದೆ ಇಟ್ಕೊಂಡಂತೆ, ಇದು ಈ ಗಬ್ಬು ನಮ್ಮ ಮನೆ ನಮ್ಮ ಸರ್ಕಾರದೊಳಗೆ ಹೋಗೋಕ್ಕಿಂತ ಮುಂಚೆ ಇದನ್ನು ಈ ಅನ್ಯಾಯವನ್ನು ನಾವು ಗೋರಿ ಕಟ್ಟಲಾಗಿದ್ದಂಥ ಸತ್ಯವನ್ನು ಮೇಲೆತ್ತಬೇಕು. ಅದಕ್ಕೋಸ್ಕರನೇ ನಾವೆಲ್ಲರ ಚಳುವಳಿ ನಡೀತಾ ಇರುವಂಥದ್ದು. ಹಾಗಾಗಿ ಈ ಒಂದು ಒಂದು ನೋವಿನ ಒಂದು ಕರೆಯನ್ನು ನೀವು ಮಾನವೀಯವಾಗಿ ಸ್ವೀಕರಿಸ್ತೀರಿ ಅನ್ನುವಂಥ ಒಂದು ಭರವಸೆ ನನಗಿದೆ.